ಫ್ರೆಂಡ್ಸ್ ಈ ಥರ ವಿಡಿಯೋನ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಸೂಪರ್ ಅಂತ ಫ್ರೆಂಡ್ಸ್ ನೀವೊಂದು ಅಲೈಟ್ ಮೋಷನ್ ಅನ್ನೋದು ಅಪ್ಲಿಕೇಶನ್ ಓಪನ್ ಮಾಡಿ ನಿಮಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಇಲ್ಲಿ ನೀವು ರೆಸಲ್ಯೂಷನ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫುಲ್ ಸ್ಕ್ರೀನ್ ಬೇಕಿದ್ದರೆ ಈ ಥರ ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡಿ ಸೊ ಕ್ರಿಯೇಟಿವ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರೋ ಇಮೇಜಸ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಅದಕ್ಕೆ ಸೊ ನಾನು ಹೆಶ್ ಇಮೇಜಸ್ನ ಇಂಪೋರ್ಟ್ ಮಾಡ್ತಿದ್ದೀನಿ ನಾನು ಟೂ ಎಕ್ಸಾಂಪಲ್ ಇಮೇಜಸ್ನ ತೋರಿಸ್ತೀನಿ ನನಗೆ ಫೋರ್ ಫೋರ್ ಸೆಕೆಂಡ್ಸ್ ಬೇಕು ಸೊ ಫೋರ್ ಸೆಕೆಂಡ್ಸನ್ನ ಇಂಪೋರ್ಟ್ ಮಾಡಿದ್ದೀನಿ ಒಂದು ಇಮೇಜ್ ಇಂಪೋರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇಮೇಜ್ ಇಂಪೋರ್ಟ್ ಮಾಡ್ತೀನಿ ನೋಡಿ ಸೊ ಇದೇ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ಇದು ಏಯ್ಟ್ ಸೆಕೆಂಡ್ಸ್ ಕೊಡ್ತೀನಿ ನಿಮ್ಗೆ ಕಂಪ್ಲೀಟ್ ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಸೊ ಏಯ್ಟ್ ಸೆಕೆಂಡ್ಸ್ ಆಗಿದೆ ಸೊ ಈ ಥರ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಟ್ಟರೆ ಅದು ಫುಲ್ ಸೈಜ್ ಇಮೇಜ್ ಆಗುತ್ತೆ ನೆಕ್ಸ್ಟ್ ಇದೇ ಇಮೇಜ್ಗೂ ಅದೇ ಥರ ಮಾಡೋಣ ಸೊ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಈ ಥರ ನೀವು ಫಸ್ಟಲ್ಲಿ ನೋಡಿರ್ತರ ಟೈಟಲ್ನಲ್ಲಿ ನೋಡಿರೋ ಥರ ಯಾವ ಥರ ಅಂತಂದರೆ ಸೊ ನೋಡ್ಬೋದು ಇಲ್ಲಿ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ಸ್ವಲ್ಪ ಮುಂದಕ್ಕೆ ಡ್ರಾಗ್ ಮಾಡಿಕೊಂಡು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಸ್ವಲ್ಪ ಮುಂದಕ್ಕೆ ಡ್ರಾಗ್ ಮಾಡಿಕೊಂಡು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಈ ಲಾಸ್ಟಲ್ಲೊಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇದೇ ಇಮೇಜ್ಗೂ ಅದೇ ಥರ ಮಾಡಬೇಕಾಗುತ್ತೆ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇಲ್ಲೊಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೀವು ಎಷ್ಟು ಇಮೇಜಸ್ ಆ್ಯಡ್ ಮಾಡ್ತೀರೋ ಅಷ್ಟು ಪ್ಲಸ್ ಐಕನ್ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫೋರ್ ಒಂದಕ್ಕೆ ಫೋರ್ ಆಗಿ ಇದು ಮಾಡಬೇಕಾಗುತ್ತೆ ಒಂದು ಲೇಯರ್ಗೆ ಫೋರು ಸೊ ಈ ಥರ ಕ್ಲಿಕ್ಕ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಟ್ರಾನ್ಸ್ಫರ್ ಎಫೆಕ್ಟ್ ಅನ್ನೋದು ಕೊಡಬೇಕು ಸೊ ಇದನ್ನು ಏನಪ್ಪ ಮಾಡಬೇಕು ಅಂತಂದರೆ ಫಸ್ಟು ಪಾಯಿಂಟ್ ಇಟ್ಟಿರ್ತೀರಲ್ಲ ಅದನ್ನು ಮೇಲೆಗಡೆ ಮೂವ್ ಮಾಡಬೇಕಾಗುತ್ತೆ ಈ ಥರ ಮೇಲೆಗಡೆ ಮೂವ್ ಮಾಡಿಬಿಟ್ಟು ಸೊ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ನಿಮಗೆ ಲಾಸ್ಟಲ್ಲಿರೋದು ಸೊ ಲಾಸ್ಟ್ ಇಮೇಜ್ ಬಂದುಬಿಟ್ಟು ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡ್ರಾಗ್ ಮಾಡಬೇಕಾಗುತ್ತೆ ಈ ಥರ ಕೆಳಗಡೆ ಡ್ರಾಗ್ ಮಾಡಬೇಕಾಗುತ್ತೆ ಸೊ ಈ ಥರ ಆಗ್ತಿದೆ ಇಮೇಜು ಸೊ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಮೂವ್ ಆ್ಯಂಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಮಧ್ಯೆ ಗ್ಯಾಪ್ ಇದೆ ಅಲ್ವಾ ಈ ಗ್ಯಾಪಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಈ ಕರು ಅನ್ನೋದನ್ನು ತಗೋಬೇಕಾಗುತ್ತೆ ಕರುವನ್ನ ತಗೊಂಡು ಮೇಲಗಡೆ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ಮುಂದಕ್ಕೆ ಡ್ರಾಗ್ ಮಾಡಿಕೊಂಡು ಈ ಎರಡು ಮಧ್ಯ ತಗೊಂಡು ಕೆಳಗಡೆ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ ಈ ಥರ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ ನೀವು ಸೊ ಡ್ರ್ಯಾಗ್ ಮಾಡಿಕೊಂಡು ಮೂವನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಹೋಗ್ತಿದೆ ಇದು ಸೊ ನೆಕ್ಸ್ಟ್ ಇದೇ ಇಮೇಜ್ಗೂ ಅದೇ ಥರ ಮಾಡಬೇಕಾಗುತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಸೇಮ್ ಅದೇ ಥರ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಓನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ ತುದಿಗೆ ತಗೊಂಡು ಪಾಯಿಂಟ್ ಬಂದಾಗ ಕೆಳಗಡೆ ಟ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಇಮೇಜಸ್ ಆ್ಯಡ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೂವನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಈ ಎರಡರ ಮಧ್ಯೆ ಅದನ್ನು ಗ್ಯಾಪನ್ನು ಫಿಲ್ ಫುಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದಕ್ಕೆ ತಗೊಂಡು ಇಲ್ಲಿ ಸ್ವಲ್ಪ ಟ್ರಾಗ್ ಮಾಡ್ಕೋಬೇಕಾಗುತ್ತೆ ಈ ಥರ ಫಿಟ್ಟಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಸ್ಟ್ರಾಕ್ಟ್ ಆ್ಯಂಡ್ ವಾರ್ಪ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಟೈಲ್ಸ್ ಅಂತ ಒಂದು ಆಪ್ಷನ್ ಇದೆ ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಿ ಮಿರರ್ ಅಂತ ಕೊಡಬೇಕಾಗುತ್ತೆ ಸೊ ಮಿರರ್ ಅಂತ ಕೊಟ್ಟಾಗ ಸೊ ನೆಕ್ಸ್ಟು ಹ್ಯಾಡ್ ಎಫೆಕ್ಟ್ ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಬ್ಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋಷನ್ ಬ್ಲರ್ ಅಂತ ಅಲ್ಲ ಈ ಮೋಷನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಕೊಡಬೇಕಾಗುತ್ತೆ ಸೊ ಇದರಲ್ಲಿ ಏನು ಚೇಂಜಸ್ಸು ಮಾಡೋ ಕೆಲಸ ಇರೋದಿಲ್ಲ ಮೋಷನ್ ಬ್ಲರ್ ಒಂದು ಮಾಡಿಬಿಟ್ರೆ ಸಾಕು ಏನು ಅದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಸೊ ಈ ಥರ ಎಫೆಕ್ಟು ಚೇಂಜ್ ಆಗ್ತಿದೆ ನೋಡಿ ಸೊ ನಾನು ಪ್ಲೇ ಮಾಡ್ತೀನಿ ಮ್ಯೂಸಿಕ್ ಎಲ್ಲ ಬರೋದಿಲ್ಲ ಇಲ್ಲಿ ಸೊ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕೋ ಅಷ್ಟು ಸೆಕೆಂಡ್ಸ್ ಇಟ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಇಮೇಜ್ ಹ್ಯಾಡ್ ಮಾಡಿರ್ತೀರೋ ಅಷ್ಟಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ನ ಕೊಡಬೇಕಾಗುತ್ತೆ ಪೇಸ್ಟ್ ಎಫೆಕ್ಟ್ ಕೊಟ್ಟಾಗ ಇಲ್ಲಿ ನೋಡಿ ಇದು ಅದೇ ಥರ ಕನ್ವರ್ಟ್ ಆಗಿರುತ್ತೆ ಸೊ ಇದು ಕನ್ವರ್ಟ್ ಆಯಿತು ನೋಡಿ ಅದೇ ಥರ ಇನ್ನೊಂದು ಕನ್ವರ್ಟ್ ಆಯಿತು ನೀವು ಎಷ್ಟು ಇಮೇಜಸ್ ಆ್ಯಡ್ ಮಾಡಿರ್ತೀರೋ ಅಷ್ಟಕ್ಕೆ ಕೊಟ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಫೋರ್ ಸೆಕೆಂಡ್ಸ್ ಕೊಟ್ಟಿದ್ದೀನಿ ಸೊ ನೀವು ಕಮ್ಮಿನೂ ಕೊಟ್ಕೋಬೋದು ಜಾಸ್ತಿನೂ ಕೊಟ್ಕೋಬೋದು ಇಲ್ಲಿ ಝೂಮ್ ಬೇಕಿದ್ದರೂ ಝೂಮ್ ಮಾಡ್ಕೋಬೋದು ನೀವು ಸೊ ಇಲ್ಲಿ ಝೂಮ್ ಮಾಡ್ಕೋಬೋದು ಬೇಕಿದ್ದರೆ ಈ ಲೇಯರ್ಸ್ನೆಲ್ಲ ಝೂಮ್ ಮಾಡ್ಕೋಬೋದು ಫಸ್ಟ್ ಎಫೆಕ್ಟ್ಗೆ ನೀವು ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಹ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಹ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಸೊ ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ ಮೂವ್ ಮೂಹನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಟೋ ಶೇಕ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಟೋ ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಕೋಬಹುದು ಸೊ ಈ ಥರ ಕನ್ವರ್ಟ್ ಆಯಿತು ಸೊ ಇದೇ ಥರ ಮೂವ್ ಆಗ್ತಿರುತ್ತೆ ಶೇಕ್ ಸೊ ಗೈಸ್ ನೀವು ಇದೇ ಥರ ಮಾಡ್ಬೋದು ಸೊ ಎಲ್ಲ ಇಮೇಜಸ್ಸನ್ನು ಹ್ಯಾಡ್ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ ಲೇಟ್ ಪ್ರೊಸೀಜರ್ ಆಗುತ್ತೆ ಸೊ ನಾನು ಸ್ವಲ್ಪ ಬೇಗ ಮಾಡ್ತಿದ್ದೆ ನಿಮ್ಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ಮಾಡ್ತಿದ್ದೀನಿ ಸೊ ಈ ಥರ ಮಾಡಿಬಿಟ್ಟು ನೀವು ಎಕ್ಸ್ಪೋರ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗೊತ್ತಿಲ್ಲ ಅಂತಂದರೆ ನೋಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ 执行。